ನಮ್ಮೊಂದಿಗೆ ಈ ಆಟಿ ಅಮಾವಾಸ್ಯೆಯಲ್ಲಿ ಇನ್ನೊಬ್ರು ಭಕ್ತಾದಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಳ್ಳುವ. ಮೇಡಮ್, ತಮ್ಮ ಹೆಸರು? ಜ್ಯೋತಿ ಮರವಂತ್ ಅಂತ. ಮರವಂತಿ ಅವರೇ, ಹಾಕೊಂಡು ಈ ಕ್ಷೇತ್ರದ ಬಗ್ಗೆ, ಈ ಆಟಿ ಅಮಾವಾಸ್ಯೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಖಂಡಿತವಾಗ್ಲೂ, ಆಟಿ ಅಮಾವಾಸ್ಯೆ ಅಂತಂದರೆ ಈಗ ಶ್ರಾವಣ ಮಾಸಕ್ಕಿನ್ನೇನು ಮುನ್ನೋಡಿ ಬರೆಯುವಂತಹ ಇದು ಒಂದು ಸಂದಿಗ್ಧ ಕಾಲ, ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳ್ಬೋದು. ಅದಕ್ಕಿಂತ ಮುನ್ನವಾಗಿ ಮರವಂತೆ ಅನ್ನೋ ಕ್ಷೇತ್ರದ ಬಗ್ಗೆ ಈಗಾಗಲೇ ಆಲ್ರೆಡಿ ಎಲ್ಲರೂ ಸಾಹಿತ್ಯವಾಗಿ ಬರೆದಿದ್ದಾರೆ, ಯಕ್ಷಗಾನ ಮೂಲಕ ತೋರಿಸಿದ್ದಾರೆ, ಬರವಣಿಗೆಯಲ್ಲಿ ತೋರಿಸಿದ್ದಾರೆ, ಭಾಷಣ ಮೂಲಕ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಹೇಳೋದಕ್ಕಿಂತ ಈ ಪ್ರಕೃತಿ ನಿಸರ್ಗ ಮತ್ತು ಒಂದು ಸುಂದರ ತಾಣ ಇದು, ಇದ್ರ ಬಗ್ಗೆ ಮಾತಾಡುವಂಥದ್ದು ಇಡೀ ಇದು ಪ್ರಪಂಚದ ಭೂಪಟದಲ್ಲಿ ಒಂದು ಮರವಂತೆ ಅಂತ ಹಾಕಿದಾಗ ಸುಂದರವಾದ ಪ್ಲೇಸು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆಗಳು ಬರ್ತವೆ. ಹಾಗೆ ಅದು ಅಲ್ಲದೆ ಇನ್ನೂ ಒಂದೇನಂತ ಹೇಳಿದರೆ, ಇತ್ತೀಚೆಗೆ ಈ ಒಂದು ಪ್ರದೇಶ ಕಿಟ್ಕ್ಯಾಟ್ ಅನ್ನೋ ಕಂಪನಿ ಕೂಡ ತನ್ನ ಸೀನರಿ ಇದರಲ್ಲೇ ಹಾಕ್ಕೊಂಡಿದೆ, ಅದು ವಿಶೇಷ. ಅದಕ್ಕಿಂತಲೂ ಇನ್ನೂ ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಇವತ್ತು ಈ ವರ್ಷದಿಂದ ಈ ಬಾರಿಗೆ ಮೊದಲ ಬಾರಿಗೆ ಇಡೀ ವಿಶ್ವದೆಲ್ಲೆಡೆ ಕುಂದಾಪುರ ಭಾಷೆಯನ್ನು ಮೊಟ್ಟ ಮೊದಲಾಗಿ ತುಂಬ ಪ್ರಚಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಡೀ ಪತ್ರಿಕಾ ಮತ್ತು ಮಾಧ್ಯಮ ವೃತ್ತಿ ರಂಗದವರು ಸೇರಿಕೊಂಡು ಇವತ್ತಿನ ಒಂದು ಆಷಾಢಿ ಅಮಾವಾಸ್ಯೆ ದಿನ ಅಂತ ಹೇಳ್ತಾರೆ, ಕರ್ಕಾಟಕ ಅಮಾವಾಸ್ಯೆ ದಿನ ಅಂತ ಹೇಳ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತಿನ ವಿಶೇಷ ಅಂತ ಹೇಳಿದರೆ ಮರವಂತೆ ಜಾತ್ರೆ ಅನ್ನೋದು ಈ ಕುಂದಾಪುರ ಭಾಷೆಯಲ್ಲಿ ಹೇಳಬೇಕಾದ್ರೆ ಆ ಕುಂದಾಪುರದಲ್ಲಿ ಒಂದು ಆ ಗಮ್ಮತ್ತೆ ಇರೋದು ಇಲ್ಲಿಂದ ಶುರು ಆಗ್ತದೆ ಅಂತದು ಒಂದು ಆಲೋಚನೆ. ಹಾಗಾಗಿ ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಇವತ್ತಿನ ದಿನಗಳಲ್ಲಿ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿರೋದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಇನ್ನೂ ಒಂದಂತ ಹೇಳಿದರೆ, ಮರವಂತೆ ಕ್ಷೇತ್ರ ಇದು ಮೊಟ್ಟ ಮೊದಲಾಗಿ ನಮ್ಮ ಕುಟುಂಬದವರಿಂದ ಸ್ವರಸೇವೆ ನಡೀತದೆ. ಇಲ್ಲಿ ನಮ್ಮ ಮೂಲ ಆರಾಧ್ಯ ದೇವರು ಕೂಡ ಹೌದು. ವೃತ್ತಿಯಲ್ಲಿ ನಾನು ಪತ್ರಿಕಾ ಮತ್ತು ಮಾಧ್ಯಮ ನಿರತರಾಗಿದ್ದರೂ ಕೂಡ ಇಲ್ಲಿನ ವಿಶೇಷತೆ ಬಗ್ಗೆ ನಾನು ಹೋದ ವರ್ಷನೇ ಹೇಳಿದ್ದೆ. ಆದರೂ ಇಲ್ಲಿ ಹೇಳಬೇಕಾದ ಅನಿವಾರ್ಯತೆ ಏನಂತೇಳಿದರೆ, ವಿಷ್ಣುವಿನ ದಶಾವತಾರಗಳಲ್ಲಿ 10 ಅವತಾರಗಳಲ್ಲಿ 3 ಅವತಾರಗಳು ಇಲ್ಲಿವೆ. ಅಂದರೆ ವರಾಹ ರೂಪದಲ್ಲಿ, ನರಸಿಂಹ ರೂಪದಲ್ಲಿ, ವಿಷ್ಣುವಿನ ರೂಪದಲ್ಲಿ. ಹಾಗೆ ಇನ್ನೂ ಒಂದು ವಿಚಾರ ಅಂತ ಹೇಳಿದರೆ, ಇಲ್ಲಿನ ಕ್ಷೇತ್ರದ ಬಗ್ಗೆ ಬರ್ತಕ್ಕಂಥವರು ತುಂಬ, ಅಂದರೆ ಮದುವೆಯಾದ ಹೊಸ ದಂಪತಿಗಳು ಕೂಡ ಬರ್ತಾರೆ. ಹಾಗೆ ಏನೋ ಸದ್ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಗುಣ, ಅದೊಂದು ಶಕ್ತಿ ಅನ್ನೋದು ಇಲ್ಲಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ವರಾಹ ಸ್ವಾಮಿಗಿದೆ. ಅದು ಅಲ್ಲದೆ ಇನ್ನೂ ಒಂದು ವಿಚಾರ ಏನಂತಂದರೆ, ಈಗ ಆಟಿ ಅಮಾವಾಸ್ಯೆ, ಇದು ಭೀಮನ ಅಮಾವಾಸ್ಯೆಯನ್ನು ಕೂಡ ಹೇಳ್ತಾರೆ. ಎಲ್ಲ ಎಷ್ಟೋ ಜನ ಮುತ್ತೈದೆ ಹೆಂಗಸರುಗಳಿಗೆ ಇದು ಒಂದು ಅಮೂಲ್ಯವಾದ ಒಂದು ದಿನ. ಅಂತಹ ದಿನಗಳಲ್ಲಿ ಎಷ್ಟೋ ಜನ ನವದಂಪತಿಗಳು ಇಂದು ಸಮುದ್ರ ತೀರದಲ್ಲಿ ಸ್ನಾನ ಮಾಡಿ, ಹೊಳೆಯ ತೀರದಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಹೀಗೆ ಹೇಳಬೇಕು ಅಂದರೆ ವಿಶೇಷತೆಗಳು ಹಲವಾರಿದೆ. ಆದರೆ ಅದನ್ನೆಲ್ಲ ಹೇಳಬೇಕು ಅಂತಂದರೆ ಒಂದಷ್ಟು ಪದಗಳಲ್ಲಿ ಮಾತ್ರ ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ. ಏನಂದರೂ ಇವತ್ತಿನ ದಿನಗಳಲ್ಲಿ ಆಟಿ ಅಮಾವಾಸ್ಯೆ ಅನ್ನೋದು ಒಂದು, ನಾನು ಮೊದಲೇ ಹೇಳಿದ ಹಾಗೆ, ಹಬ್ಬಗಳಿಗೆ ಮುನ್ನುಡಿ. ಇವತ್ತಿಂದ ಹಬ್ಬಗಳು ಶುರುವಾಗ್ತವೆ. ದೀಪಾವಳಿ ಹಬ್ಬ ಆಗಿರ್ಬೋದು, ಚತುರ್ಥಿ ಆಗಿರ್ಬೋದು, ನವರಾತ್ರಿ ಆಗಿರ್ಬೋದು, ಹಾಗೆ ಮೇಲಿಂದ ಮೇಲೆ ಲಕ್ಷ್ಮೀ ವ್ರತಗಳು, ಸಾಕಷ್ಟು ವ್ರತಗಳಿಗೆ ಇದು ಒಂಥರ ಮುನ್ನುಡಿ ಆಗಲಿಕ್ಕಿದೆ. ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಇದು ಮೂಲ ಮುಹೂರ್ತ, ನವದಂಪತಿಗಳಿಗೂ ಕೂಡ ಮೂಲ ಮುಹೂರ್ತ. ಅದಕ್ಕಿಂತ ಹೆಚ್ಚಾಗಿ ಊರ ಪರವೂರ ಜನರು ತುಂಬ ಸೊಗಸಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಇನ್ನು ನಮ್ಮ ಮಲೆನಾಡು ಸೈಡಲ್ಲಿ ಹೋಗಬೇಕು ಅಂತಂದರೆ ಅವರಿಗೂ ಕೂಡ ಇದು ಒಂದು ವಿಶೇಷವಾದ ದಿನ, ಶ್ರಾವಣ ಮಾಸ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅಲ್ಲಿಯಿಂದ ಒಂದು ರೀತಿಯಾದ ಎಷ್ಟೋ ಜನ ಇಲ್ಲಿಗೆ ಬರುವರಿದ್ದಾರೆ ಈ ಹಬ್ಬಕ್ಕಂತಲೇ. ದೇಶದಿಂದ ವಿದೇಶದಿಂದ ಎಲ್ಲೆಲ್ಲೋ ಇದ್ದವರೆಲ್ಲ ಬಂದು ಸೇರ್ಕೊತಾರೆ. ಅದು ಒಂದು ವಿಶೇಷತೆ. ಮತ್ತು ಇನ್ನೂ ಒಂದೇನಾದರೆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ಇದಕ್ಕೆ ಸಾಕಷ್ಟು ಐತಿಹಾಸಿಕ ಪುರಾಣಗಳಿವೆ, ಹಿನ್ನೆಲೆಗಳಿವೆ. ಆಯಾಯಾದ ಒಂದು ಒಂದು ಅದರದೇ ಆದಂತಹ ಒಂದು ಪೌರಾಣಿಕ ಸ್ಫೂರ್ತಿಯಾಗಿರ್ತಕ್ಕಂಥ ಕೆಲ ಅಂಶಗಳಿವೆ. ಅವೆಲ್ಲವನ್ನು ಕೂಡ ನನ್ನ ಒಂದು ಇನ್ನೊಂದು ಇದು ವಿಡಿಯೋಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಅದು ಏನೇ ಇದ್ದರೂ ಕೂಡ ಇವತ್ತಿನ ದಿನಗಳಲ್ಲಿ ತುಂಬ ಜನಗಳು ಸೇರಿದ್ದಾರೆ, ಸೇರ್ತಾ ಇದ್ದಾರೆ. ಇದು ಮುಂಚೆ ನಾನು ಸಾಧಾರಣ ಸಣ್ಣವಳಿದ್ದಾಗ ಮಧ್ಯಾಹ್ನ ಹೊತ್ತಿಗೆ ಇದು ಫಂಕ್ಷನ್ಸ್ ಎಲ್ಲ ಮುಗಿತಾ ಇತ್ತು ದೇವಸ್ಥಾನದ್ದು. ಇವಾಗ ಎಷ್ಟು ಸಂಜೆವರೆಗೂ ಮಾಡ್ತಾ ಇದ್ದಾರೆ. ವಿಶೇಷ ಅಂದರೆ ಒಂದು ಕಡೆ ನದಿ, ಒಂದು ಕಡೆ ಸಮುದ್ರ, ಮಧ್ಯದಲ್ಲಿ ದೇವಸ್ಥಾನ. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು? ಮರವಂತೆಯಲ್ಲಿ ಹುಟ್ಟಿ ಹೆಣ್ಮಗಳಿಗೆ ಜನಿಸಿದ ನನಗೂ ಕೂಡ ದೇಶ ವಿದೇಶದಲ್ಲಿ ಕೂಡ ಖ್ಯಾತಿ ಸಿಕ್ಕಿದೆ. ಕಾವ್ಯನಾಮ ಶೈದೇವಿ ಸುತ್ತೆ ಮರವಂತೆ ಅಂತ ಇದೆ. ಸೊ ಇದಕ್ಕಿಂತ ವಿಶೇಷವಾಗಿ ಇನ್ನೇನು ಬೇಕು? ನಮ್ಮ ಕುಟುಂಬದವರಿಂದನೂ ಕೂಡ ಸ್ವರಸೇವೆ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಹೋದ ಬಾರಿ ಸಾಕಷ್ಟು ತುಂಬ ಇಲ್ಲಿನ ವಿಶೇಷತೆ ಅಂದರೆ ಅಬಾರಿ ಸೇವೆ, ಅದು ಕೂಡ ವಿಶೇಷ. ಸಾಮಾನ್ಯವಾಗಿ ಎಲ್ಲೂ ಕಾಣಿಸಿಗ್ಲಿಕ್ಕಿಲ್ಲ ಅಂತಹ ಒಂದು ಅಬಾರಿ ಸೇವೆ ಇಂತಹ ಸ್ಥಳದಲ್ಲಿ ಆಗ್ತದೆ ಅಂದರೆ ಈ ಪುಣ್ಯ ಸ್ಥಳವನ್ನು ಪಡೆದಂತಹ ನಾವೇ ಧನ್ಯರು, ನಮ್ಮ ಊರಿನ ಜನತೆಯರು ಕೂಡ ಧನ್ಯರು, ಕೃಷಿ ಮತ್ತು
ಕೃಷಿಯೇತರ ಉದ್ಯಮ, ಮತ್ಸ್ಯೋದ್ಯಮ, ಸಾಕಷ್ಟು ಜನಗಳು ಇಲ್ಲಿ ಒಟ್ಟುಗೂಡಿ ಒಂದು ಸೇವೆಯನ್ನು ಮಾಡ್ತಾರೆ, ಅದೇ ಹೆಮ್ಮೆ. ಇದು ಇವತ್ತಿನ ವಿಶೇಷ ನಾನು ಹೇಳೋದು. ಮರವಂತೆ ಮತ್ತು ಈ ಮರವಂತೆ ಕ್ಷೇತ್ರದ ಮಹಿಮೆಯನ್ನು ನಮಗೆ ತಿಳಿಸಿಕೊಟ್ಟು, ಹಾಗೆ ಎಲ್ಲರಿಗೂ ವಿಶ್ವ ಕುಂದಾಪುರದ ಕನ್ನಡ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ, ಪದಗಳಲ್ಲಿ ಹಿಡಿದಿಡಲಿಕ್ಕೆ ಆಗದಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ಮರವಂತೆ, ಅದರ ಮೇಲಿರುವ ಪ್ರೀತಿ, ಹಾಗೆ ಆ ಮರವಂತೆಗೆ ಒಂದು ಹಿರಿಮೆ ಅಂತ ಹೇಳೋದು ಈ ಆಟಿ ಅಮಾವಾಸ್ಯೆ ಅಂತೇಳಿ ನಮ್ಮೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಂಡ ಮೇಡಮ್, ತಮಗೆ ಧನ್ಯವಾದಗಳು.